ಸರ್ ಇಲ್ಲಿ ನಾನು ಇವತ್ತು ನೋಡಿದ್ದೇನೆ, ಒಂದು ಕ್ವಶನ್ ಕೇಳಬೇಕು, ವೈಟ್ ಕಲರ್ ಬಟ್ಟೆನೆ ಯಾಕೆ ಧರಿಸ್ತಾರೆ ಸರ್? ಕಾವಿ ಬಟ್ಟೆ ಯಾಕೆ ಹಾಕ್ತಾರೆ ಹೇಳಿ? ಇಲ್ಲಿ ಕಾವಿ ವೈಟ್ ಬಟ್ಟೆ, ಇಲ್ಲಿ ಕಾವಿ ಬಟ್ಟೆ ಯಾಕೆ ಹಾಕ್ತಾರೆ ಹೇಳಿ? ಕಾವಿ ಬಟ್ಟೆನ ನಿಮ್ ನಾಲ್ಕು ಜನ ಹೇಳಿ. ಅದು ಹೇಳೋದಕ್ಕೆ ಇವಾಗ ಬರ್ತಾ ಇಲ್ಲ, ಮಾತಾಡಿದಕ್ಕೆ ಇವಾಗ ಹೇಳೋದಕ್ಕೆ ಬರ್ತಾ ಇಲ್ಲ. ಬರ್ತಾ ಇಲ್ಲ ಅಲ್ಲ, ಗೊತ್ತಿಲ್ಲ. ಓಕೆ, ಗೊತ್ತೇ ಇಲ್ಲ. ಹೋಗಿ ಕೇಳ್ಕೊಂಬನಿ, ಅದನ್ನು ಕೇಳ್ಕೊಂಬನಿ. ಒಂದು ನಾನು ನಿದ್ರಾಗೆ ಕೊಡ್ತೀನಿ ನಿಮಗೆ ಒಂದು ಟಿಪ್ಸ್. ಅಲ್ಲ ಸರ್, ಇದನ್ನ ಏನಂತ ಹೇಳ್ಬೇಕು ನಿಮಗೆ, ಕೊಡ್ತೀನಿ ಅವಕಾಶ ಕೊಡ್ತೀನಿ, ಹೋಗಿ ಕೇಳ್ಕೊಂಬ. ನೋಡೋಣ, ಇವಾಗ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಹೇಳಿ. ಹೌದ್ರ? ಕಾವಿ ಬಟ್ಟೆ ಯಾಕೆ ಹಾಕ್ತಾರೆ, ಯಾರು ಹಾಕ್ತಾರೆ, ಯಾರು ಹಾಕ್ಬೇಕು ಗೊತ್ತ? ತನ್ನ ಜೀವ ಯಾವ ಕಲರ್ ಇದೆ? ತನ್ನ ಜೀವ ಯಾವ ಕಲರ್ ಇದೆ? ಜೀವ ಕಲರ್ ಇದೆ ಜ್ಯೋತಿ. ಓಕೆ, ಆತ್ಮವೇ ಜ್ಯೋತಿಲಿಂಗವಯ್ಯ ಬಸವಣ್ಣ ಹೇಳಿದಾರಲ್ಲ, ದೇಹವೇ ದೇಗುಲವಯ್ಯ, ಕಾಲೇ ಕಂಬವಯ್ಯ, ಶಿರವೇ ವನ್ನ ಕಳಸವಯ್ಯ, ಆತ್ಮವೇ ಜ್ಯೋತಿಲಿಂಗವಯ್ಯ. ಹಂಗಾರೆ ಜ್ಯೋತಿ ತಾನೆ? ಹಂಗಾರೆ ಜ್ಯೋತಿ ಕಲರ್ ಯಾವುದು? ಹಳದಿ. ಕಾವಿ, ಕಾವಿ ಯಾರು ತನ್ನ ಆತ್ಮನ ಕಂಡಿರ್ತಾರೋ, ಆ ಕಾವಿ ಜ್ಯೋತಿಯನ್ನ ಕಂಡಿರ್ತಾರೋ, ಅವ್ರು ಮಾತ್ರನೇ ಆ ಕಾವಿ ಬಟ್ಟೆ ಹಾಕ್ಬೇಕು. ನನಗ್ ಬೇಡ ಸ್ವಾಮಿ, ನಾವ್ ಯಾಕೆ ಮುಂದೆ ನಾನು ಯಾಕೆ ಕೆದಕಕ್ ಹೋಗ್ಲಿ, ನೀವು ಕೇಳ್ಕೊಳ್ಳಿ, ನಾನು ಹೇಳಿ ಅದೇನ್ ಹೇಳ್ತಾರಲ್ಲ, ಹಂಗ ಕೊಟ್ಟು ಯಾಕೆ ಕೈ ಕಟ್ಸ್ಕೊಳ್ಲಿ ನಾನು? ಬೇಡ ಸ್ವಾಮಿ, ನಾನು ಮಾತಾಡಲ್ಲ ಅವ್ರ ಬಗ್ಗೆ, ನಾನು ಯಾಕೆ ಇದಾಗ್ಲಿ? ಬೇಕಾದ್ರೆ ಅವ್ರು ಬರ್ಲಿ, ಕೇಳಿ ಅವ್ರು, ಬೇಕಾದ್ರೆ ಬಂದು ವಾದ ಮಾಡ್ಲಿ ಅವರು, ಯಾರನ್ನ ಬರ್ಲಿ, ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ. ನಾವಾಗಿ ನಾವು ಕೆದಕಿ ಮೈ ಮೇಲೆ ಹಾಕೊಂಡು ಹೋಗಲ್ಲ. ಬಂದ್ರು ಅಂದ್ರೆ ನಾವು ಅವ್ರಿಗೆ ಏನೇನು ಯಾವ ರೀತಿಯಾದಂತ ಆನ್ಸರ್ ಕೊಡ್ಬೇಕು ಅವ್ರಿಗೆ, ನಿಜವಾಗ್ಲೂ ಅದು ಸಾಕ್ಷಿ ಸಮೇತ ತೋರಿಸ್ತೀವಿ. ತನ್ನ ಜೀವ ಕಲರು ಕಾವಿ, ಆ ಕಾವಿ ಬಣ್ಣನೇ ಅದನ್ನ ಕಂಡಿರೋರು, ತನ್ನ ಜೀವನ ಯಾರು ಕಂಡಿರ್ತಾರೋ ಅವ್ರು ಮಾತ್ರನೇ ಕಾವಿ ಆಗ್ಬೇಕು. ಬಿಳಿ ಬಣ್ಣದ ನಾವು ಲರ್ನರ್, ಇನ್ನು ಈಗಿನ ಹೊಸಬ್ರು ಕಲ್ತ್ಕೊಳ್ತಾ ಇದೀವಿ, ಕಲ್ತ್ಕೊಳ್ತಾ ಇದ್ದೀವಿ, ಕಲ್ತ್ಕೊಳ್ತಾ ಇದ್ದೀವಿ. ಕಲ್ತ್ಕೊಂಡು ಅನ್ನೋದಕ್ಕಿಂತ ಶರಣಾಗತಿ ಆಗಿದ್ದೀವಿ. ಶರಣಾಗತಿಗೆ ಉದಾಹರಣೆಗೆ ಹೇಳ್ತಾರಲ್ಲ, ಯುದ್ಧದಲ್ಲಿ ಇದು ಮಾಡಕ್ಕೆ ಅಂತ ಹೋದಾಗ ಬಿಳಿ ಬಾವುಟ ತೋರಿಸ್ತಾರಲ್ಲ, ನಾವು ಶರಣಾಗಿದ್ದೀವಿ ಅಂತ ಹೇಳ್ಬಿಟ್ಟು. ಹಂಗೆ ನಾವು ಶರಣಾಗಿದ್ದೀವಿ. ಯಾರಿಗೆ ಶರಣಾಗಿದ್ದೀವಿ? ಸೃಷ್ಟಿಕರ್ತನಿಗೆ ಶರಣಾಗಿದ್ದೀವಿ, ಗುರುಗೆ ಶರಣಾಗಿದ್ದೀವಿ ನಾವು. ಗುರುಗೆ ಶರಣಾಗಿರೋದಕ್ಕೆ ಸಿಂಪಲ್ ಇದು. ಈಗ ಕಾವಿ ಹಾಕಿರೋರೆಲ್ಲ ಅವರೆಲ್ಲ ಕಂಡಿದ್ದೀವಿ, ಅವರೆಲ್ಲ ಕಂಡಿದ್ದಾರೆ ಅವರು ಅಂತ ಬೇರೆಯವ್ರು ನೋಡೋದಕ್ಕೆ, ಬೇರೆಯವ್ರು ತೋರಿಸೋದಕ್ಕೆ ನಾವು ಕಂಡಿದ್ದೀವಿ, ಆತ್ಮ ನಾವು ಕಂಡಿದ್ದೀವಿ ಅಂತ. ಅದು ಯಾರು ಗುರು ಮುಖಾಂತರ ಕಂಡು ಕಾಣಕ್ಕೆ ಸಾಧ್ಯ? ಸುಮ್ಮನೆ ಸುಮ್ಮನೆ ತಾನು ಕಾಣೋಕ್ಕಾಗಲ್ಲ, ನಮ್ಮ ಇದ್ದಿದ್ದ ಮೈವಳಿ ಶಾಲೆ ಆಂಡವರುಗಳು ನಮಗೆ ಅವರಿಗೆ ಎಲ್ಲರಿಗೂ ತೋರಿಸಿದ್ದಾರೆ. ಅದಕ್ಕೆ ಅವರು ತೋರಿಸೋದಕ್ಕೆ ಸಾಕ್ಷಿಯಾಗಿ ಕಾವ್ಯ ಬಟ್ಟೆ ಹಾಕೊಳ್ತಾರೆ. ಇಲ್ಲಿ ಆ ತರ ಆನಂದವರ ಗುರುಗಳ ಆನಂದರ್ಗಳು ಅವರು ಇಷ್ಟೇ ಇದ್ದಾರೆ. 5049 ಜನಕ್ಕೆ ಈ ರೀತಿಯಾದಂತ ದೀಕ್ಷೆ ಕೊಟ್ಟಿರೋದು ನಮ್ದು. ಲೆಕ್ಕದ ಪ್ರಕಾರ ಇಲ್ಲಿ ಮೆಂಬರ್ಶಿಪ್ ಅಂತ ಹೇಳಿ ಲೆಕ್ಕ ಪ್ರಕಾರ 5049 ಜನ ಬಿಟ್ಟರೆ ಬೇರೆ ಎಲ್ಲ ಹೊರಗಡೆ ಇದ್ದಾಗ, ಇನ್ನು ಸ್ಟಾರ್ಟಿಂಗ್ ಟೈಮಲ್ಲಿ ಇದು ಸಭೆ ಉಂಟಾಗೋದಕ್ಕಿಂತ ಮುಂಚೆ, ಮೇವಳಿ ಸಭೆ ಉಂಟಾಗೋದಕ್ಕಿಂತ ಮುಂಚೆ ಬೇರೆ ಇದ್ದಾಗ ಅವಾಗೆಲ್ಲ ತುಂಬ ಜನ ಕೊಟ್ಟಿದ್ದಾರೆ ಲೆಕ್ಕ. ಅಲ್ಲೆಲ್ಲ ಏನೋ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಬಟ್ ಅದು ಲೆಕ್ಕ ಇಲ್ಲ, ಅವರೇ ಲೆಕ್ಕ. ಬಟ್ ಇಲ್ಲಿ ಬಂದು ಮೆಂಬರ್ಶಿಪ್ ಅಂತ ಮಾಡಿ 5049 ಜನ ಮೆಂಬರ್ಶಿಪ್ ಕೊಟ್ಟು ಅವ್ರಿಗೆಲ್ಲರಿಗೂ ತನ್ನ ಆತ್ಮ ತೋರಿಸಿದ್ದಾರೆ. ಈಗಿರೋದು ಒಂದು 500 ಜನ ಮ್ಯಾಕ್ಸಿಮಮ್ ಇಲ್ಲಿ, ಇಲ್ಲಿ ಕಡಿಮೆ, ಚೆನ್ನೈನಲ್ಲಿ ಮಧುರೈನಲ್ಲಿ ಅಲ್ಲೆಲ್ಲ ಇದ್ದಾರೆ. ಅಲ್ಲಿ ಫ್ಯಾಮಿಲಿ ಇರ್ತಾರಲ್ಲ, ಮಕ್ಕಳು ಮೊಮ್ಮಕ್ಕಳು ಇರ್ತಾರೆ, ನೋಡ್ಕೊಳಕ್ಕಾಗಲ್ಲ, ಇಲ್ಲಿ ಯಾರು ಇಲ್ಲ ಅಂತೇಳ್ಬಿಟ್ಟು ಮೊಮ್ಮಕ್ಕಳು ಅವ್ರು ಕೆಲ್ಸಕ್ಕೆ ಹೋಗಿರ್ತಾರೆ. ಅಲ್ಲಿ ಹೋದಾಗ ಅವ್ರಿಗೆ ಅಲ್ಲಿ ಇಟ್ಕೊಂಡಿರ್ತಾರೆ, ಇಲ್ಲೇರಪ್ಪ ಹಬ್ಬಗಳಿಗೆ ಹುಣ್ಮೆಗಳಿಗೆ ಹೋಗಿ ಬರಪ್ಪ, ನಾವು ಬರ್ತೀವಿ ಅಂತೇಳಿ ಅವರು ಬರ್ತಾರೆ, ಫ್ಯಾಮಿಲಿ ಕರ್ಕೊಂಡ್ಬರ್ತಾರೆ, ತನ್ನ ತಂದೆ ತಾಯಿಗೆ ಕರ್ಕೊಂಡ್ಬಂದು ಅವ್ರೂ ಇಲ್ಲೇ ನಡ್ಕೊಂತಿರ್ತಾರ. ಅವರು ತಂದೆ ತಾಯಿ ಬಂದಿಲ್ಲ ಅಂತಂದ್ರೂ ತನ್ನ ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರೆ, ಅವ್ರು ಬಂದು ಹಬ್ಬ ಹುಣ್ಣಿಮೆಗೆಲ್ಲ ಕರ್ಕೊಂಡು ಹೋಗ್ತಾರೆ. ಇಲ್ಲಿ 5 ಹಬ್ಬಗಳು ನಡೀತವೆ ವಿಶೇಷವಾಗಿ, 5 ಹಬ್ಬಗಳು. ಅದೇ ರೀತಿಯಾಗಿ ಹುಣ್ಣಿಮೆ ಅಮಾವಾಸ್ಯೆ, ಬೆಳಿಗ್ಗೆ ಹೇಳೋದ್ನಲ್ಲ ಹುಣ್ಣಿಮೆ ಅಮಾವಾಸ್ಯೆ, ಆ ರೀತಿಯಾಗಿ 2 ವಿಶೇಷವಾಗಿ ನಡೆಯುತ್ತೆ. ಅದಕ್ಕೆ ವಿಶೇಷ ಹೊರಗಡೆ ಎಲ್ಲಂತ ಜನ ತುಂಬ ಬರ್ತಾರೆ. ಬಂದ್ರೆ ಉಳ್ಕೊಳ್ಳೋದಕ್ಕೆಲ್ಲ ಇಲ್ಲ, ಇದಾವೆ ಅವ್ರವ್ರ ಮನೆಗಳಿದಾವೆ, ಇಲ್ಲ ಉಳ್ಕೊಳೋದಕ್ಕೆ ಅಂತ ರೂಮ್ಸ್ ಇದಾವೆ. ರೂಮ್ಸ್ ಅಂತಂದ್ರೆ ಒಂದು ದೊಡ್ಡ ಮಂಟಪ ಥರ ಇದೆ, ಅಲ್ಲಿ ಒಂದು ದಿನಕ್ಕೆ 150 ರೂಪಾಯಿ ಹೆಂಗೆ ಚಾರ್ಜ್ ಮಾಡ್ತಾರೆ. ಇಲ್ಲಪ್ಪ ನಮ್ಗೆ ಸ್ವಲ್ಪ ಹೈಫೈ ಬೇಕು ಅಂತಂದ್ರೆ ಅಲ್ಲಿ ದಿನಕ್ಕೆ 1,000 ರೂಪಾಯಿ 1.5 ಸಾವಿರ ರೂಪಾಯಿ ಬಾಡಿಗೆ ಇರೋಂಥ ಲಾಡ್ಜ್ಗಳಿದಾವೆ, ಒಂದು 10 ರೂಮ್ ಇದಾವೆ, ಅಲ್ಲೂ ಉಳ್ಕೋಬೋದು, ಇಲ್ಲಿ ಮಂಟಪದಲ್ಲಿ ಉಳ್ಕೋಬೋದು, ಇಲ್ಲಿ ಅಲ್ಲೊಂದು ರೂಮ್ಗಳಿದಾವೆ, ಉಳ್ಕೋಬೋದು. ಫೆಸಿಲಿಟಿ ಊಟಕ್ಕೆ ಕೇಳ್ತು ಅಂದರೆ ಎಲ್ಲ ಹೋಟ್ಲುಗಳಿದಾವೆ, ಸುಮಾರು ಹೋಟ್ಲುಗಳಿದಾವೆ, ನೋಡ್ಕೋಬೋದು. ಓಕೆ, ನೀವೀಗ 5049 ಹೇಳಿದ್ರಲ್ಲ, ಅದರಲ್ಲಿ ನೀವು ಬರಲ್ಲ,
ಬರಲ್ಲ ಬರಲ್ಲ, ನಿನ್ನೆ ಬರೋದಲ್ಲ, ನಾವು ಬರೋದೇ ಇಲ್ಲ, ಮುಗಿದೋಯ್ತು. ನಮ್ಮ ದೈವ ಇರೋ ತನಕನೆ ಅದು ಸಭೆ ನಡೆದಿದ್ದು, ದೈವ ಇರಬೇಕಾದ್ರೆ ಅವ್ರ ಇದು ಮೆಂಬರ್ಶಿಪ್ ಮಾಡಿ ತನ್ನ ಆತ್ಮ ತೋರಿಸಿದ್ದು. ಆದ್ರೆ ಅವ್ರಿಗೆ ಸಿಕ್ಕಿದಂತ ರಿಸಲ್ಟ್ ನಮ್ಮ ಇಲ್ಲಿ ಹೊಸಬ್ರು ಯಾರೇ ಬಂದಿರೋ ಅವ್ರಿಗೆ ಯಾರು ಅವ್ರಿಗೆ ಶರಣಾಗತಿ ಆಗಿರ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ಅವ್ರಿಗೆಲ್ಲರಿಗೂ ಆ ರಿಸಲ್ಟ್ ಸಿಗ್ತಾ ಇತ್ತು. ಆ ಒಂದು ಅವ್ರಿಗೇನು ಸಿಕ್ಕಿದೆಯೋ ಅದೇ ಒಂದು ಸ್ಟೇಜ್, ಅವರು ಉನ್ನತವಾಗಿರುವಂತ ಅವ್ರಿಗೊಂದು ಸ್ವಲ್ಪ ಮೇಲ್ ಸ್ಟೇಜ್ ಸಿಕ್ಕರು, ನಮಗಂತೂ ಖಂಡಿತ ಜಸ್ಟ್ ಪಾಸ್ ಆದ್ರೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ನಾವು ಸಾಧನೆ ಸ್ವಲ್ಪ ಕರೆಕ್ಟಾಗಿ ಒಣಕ ಪ್ರೇಯರ್ಗಳಿಗೆ ಅಟೆಂಡ್ ಆಗೋದು, ಪ್ರೇಯರ್ಲ್ಲಿ ಇದು ಮಾಡ್ಕೊಂಡು ವೇದನೆಗಳು ಓದ್ಕೊಂಡು ರಾತ್ರಿ ನಮಗೆ ಟೈಮ್ಸ್ಗಳಾಗಿದ್ದಾವೆ ಅದನ್ನು ನಾವು ಸ್ವಲ್ಪ ಮಾಡ್ಕೊಂಡು ಅಂದ್ರೆ ಅದರಲ್ಲೂ ಸಾಧನೆ ಮಾಡ್ಕೊಂಡು ಅಂದರೆ ನಾವು ಕಂಡ್ಕೊಂಡೇ ಇರ್ಬೋದು, ಆದರೆ ರಿಸಲ್ಟಲ್ಲಿ ನಾವು ಪಾಸ್ ಆ್ಯಂಡ್ ಫೇಲಲ್ಲಿ ಸ್ವಲ್ಪ ಜಾಸ್ತಿ ಹೋಮ್ ಮಾರ್ಕ್ಸ್ ಮಾಡ್ಕೋಬಹುದು. ಹೌದು, ಬೆಳಿಗ್ಗೆ 4:30 ಶುರುವಾಗುತ್ತೆ ಪಂಚನ ಎಳಿಚ್ಚಿ ಅಂತ ಹೇಳ್ಬಿಟ್ಟು, ಅಲ್ಲಿಂದ ಫಸ್ಟ್ ಬೆಳಗ್ಗೆಯಿಂದ ಶುರುವಾಗುತ್ತೆ. ಅದಾದ್ಮೇಲೆ ಮಾನ್ಮಿಯಂ ಅಂತ ಹೇಳ್ಬಿಟ್ಟು ಓದ್ತಾರೆ, ಮಾನ್ಮಿಯಂ ಓದ್ತಾರೆ 5:30-6 ತನಕ. 7 ಮಹಾಸಂಕಲ್ಪ ಮಂದಿರ ಅಂತ ಓದ್ತೀವಿ. ಅದಾದ್ಮೇಲೆ 11:30 11:40 ಮಧ್ಯಾಹ್ನ ಅರುವಳಂ ಅಂತ ಹೇಳ್ತೀವಿ, ಅರುವಳಂ ಸುತ್ತೋದು ಅಂತ ಹೇಳ್ಬಿಟ್ಟು ದೈವ ಸನ್ನಿಧಾನನ ಈಗಿನ ಆಲಯ ಇದೆ ಆ ಸನ್ನಿಧಾನನ ಆನಂದರುಗಳು ಅಂತ ಬಿಟ್ಟು ಹೇಳಿದ್ರು, ಅವ್ರೇನ್ ಕಾಷಾಯ ತಗೊಂಡಿರೋ ಅಂತ ಹೇಳ್ತಾರೆ ತನ್ನ ಆತ್ಮ ಕಂಡಿರೋ, ಅವ್ರು ಮಾತ್ರನೇ ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ರು ಇಲ್ಲಿ ನೋಡಿ 5049 ಜನ ಬರೀ ಗಂಡ್ ಮಕ್ಳು ಮಾತ್ರ ಅಲ್ಲ, ಹೆಣ್ಮಕ್ಳು ಗಂಡ್ ಮಕ್ಳು ಇಬ್ರಿಗೂ ಕೊಟ್ಟಿದ್ದಾರೆ ಅಲ್ಲಿ. ಹೆಣ್ಮಕ್ಳಿಗೆ ಸಾಯಂಕಾಲ ನಿಮ್ಗೆ ತೋರಿಸ್ತೀನಿ, 5 ಹೆಣ್ಮಕ್ಳು ಕಾಷಾಯ ತಗೊಂಡಿದ್ದಾರೆ, ದೀಕ್ಷೆ ತಗೊಂಡಿದ್ದಾರೆ, ಗಂಡ್ ಮಕ್ಳು ಕಾಷಾಯ ದೀಕ್ಷೆ ತಗೊಂಡಿದ್ದಾರೆ. ಅದರಲ್ಲಿ 64 ವಿದ್ಯೆಗಳಿದ್ದು ಟೋಟಲ್ ಇರೋದೇ 64 ದೀಕ್ಷೆಗಳು, 64 ದೀಕ್ಷೆಗಳು ತಗೊಂಡಿರೋರೆಲ್ಲ ಇದ್ದಾರೆ ಆ ರೀತಿಯಾಗಿದ್ದಾರೆ. ಹಂಗೆ 64 ಒಂದೊಂದು ದೀಕ್ಷೆ ತೊಗೊಂಡಿರೋದಾರೆ, 5 15 ಆ ಥರ ಎಲ್ಲ ತೊಗೊಂಡಿದ್ದಾರೆ, 64 ದೀಕ್ಷೆ ತೊಗೊಂಡಿರೋರಿದ್ದಾರೆ. ಅವ್ರು ಏನು ದೀಕ್ಷೆಗಳು ತೊಗೊಂಡಿದಾರೋ ಅವರು ಆ ಅರುವಳ ಅಂತಂದರೆ 7 ಸುತ್ತು ದಿನ 11:40-12:05 ತನಕ ಸುತ್ತಿ ಅದಾದಮೇಲೆ ಅದು ಏನು ಮೇನ್ ಪ್ರೇಯರ್ ಇದೆಯೋ ಅದೆಲ್ಲ ಮುಗಿಸ್ಕೊಂಡು ಮತ್ತೆ ಬರ್ತೀವಿ. ಮತ್ತು ಆಮೇಲೆ ಸಂಜೆ 5:20 ಶುರುವಾಗುತ್ತೆ, 5:20 ಶುರುವಾದರೆ ಅದು 6:30 ತನಕನೂ ನಡೆಯುತ್ತೆ. ಅವಾಗ ಆದಿಮೈ ಪುದೇ ಪೂರ್ಣ ವೇದಾಂತ ಅಂತ ಹೇಳ್ಬಿಟ್ಟು ಇದನ್ನ ಆ ವೇದ ಇದೆ, ಆ ವೇದನ ಓದ್ತಾ ಇರ್ತಾರೆ. ಅದಾದಮೇಲೆ ವೇದ ವಾಕ್ಯಗಳಿದ್ದಾವೆ, ಆ ವಾಕ್ಯಗಳು ಓದ್ತಾರೆ. ಪ್ರೇಯರೆಲ್ಲ ಮುಗಿದ್ಮೇಲೆ ಒಳಗಡೆ ಹೋಗಿ ವಾಕ್ಯಗಳು ಓದ್ತಾರೆ, ವಾಕ್ಯಗಳು ಓದೆಲ್ಲ ಕೇಳಿಕೊಂಡು ಮತ್ತೆ ಬಂದು ಆ ವಾಕ್ಯದಲ್ಲಿ ಏನೇನಿತ್ತು, ಇವತ್ತಿನ ವಾಕ್ಯ ಏನು ನಡೀತು ಅದನ್ನು ನಾವೆಲ್ಲ ಇಲ್ಲಿ ಕೂತ್ಕೊಂಡು ಬಂದು ಮೆಲ್ಕಾಕ್ತಾ ಇರ್ತೀವಿ. ಆ ವಾರ್ಡಲ್ಲಿ ಹಾಡು ಹಾಕಿದ್ದ ವಾರ್ಡ್ಗಳನ್ನ ಕೇಳಿರ್ತೀವಿ, ಅದನ್ನು ಬಂದು ಮೆಲ್ಕಾಕ್ತೀವಿ, ಏನೇನು ನಡೀತು ಏನಿದೆ ಇವತ್ತು ಅಂತ ಹೇಳ್ಬಿಟ್ಟು ಅದನ್ನ ಮೆಲ್ಕಾಕೊಂಡು ಅದರಲ್ಲಿ ಏನು ಸಾರಾಂಶ ಐತೆ, ಅದರಲ್ಲಿ ಏನಿರುತ್ತೆ ಅಂತ ಹುಡುಕ್ತೀವಿ. ಅಂದರೆ ಹುಡುಕೋದಂತಂದ್ರೆ ಅಲ್ಲಲ್ಲ ಯೋಚನೆನಲ್ಲೇ ಹಿಂಗೆ ಹೇಳಿದಾರಲ್ಲ ದೈವ, ಈ ರೀತಿ ವಚನ ಹೇಳಿದಾರಲ್ಲ, ಈ ವಾಕ್ಯ ಹೇಳಿದಾರೆ, ಇದು ಎಲ್ಲೈತಿ, ಇದು ಬೈಬಲಲ್ಲಿ ಹೇಳುತ್ತಾ, ಇದು ಕುರಾನಲ್ಲಿ ಹೇಳುತ್ತಾ, ಈ ಬೈಬಲ್ ಹಿಂಗೆ ಹೇಳಿದಾರಲ್ಲ, ಈ ಕುರಾನಲ್ಲಿ ಹಿಂಗೆ, ಈ ರೀತಿಯಾದಂಥ ಕ್ಯಾಲ್ಕುಲೇಷನ್ಸ್ ನಮ್ಮಲ್ಲಿ ಓಡ್ತಾ ಇರ್ತವೆ ಚಿಂತನೆ. ಯಾಕೆಂದ್ರೆ ಒಂದು ಬೀಜ ಹಾಕ್ಕೊಂಡು ಅಂದ್ರೆ ಬೆಳೀತಲ್ಲ, ಬೇಕಾಲಂಗೆ ಬೆಳೀತಾ ಇರುತ್ತೆ, ಬೆಳ್ಕೊಂಡು ಬೆಳ್ಕೊಂಡು ಬೆಳೆಸ್ಕೊಂಡು ಬೆಳೆಸ್ಕೊಂತ ಇರ್ತೀವಿ. ಅದನ್ನು ರಾತ್ರಿ 8:30 ಶುರುವಾಗುತ್ತೆ, 8:30 ಶುರುವಾಗಬೇಕಾದ್ರೆ ಅದೊಂದು ಹಾಡುಗಳು ಹೇಳ್ಕೊಂಡು ಅದಾದ್ಮೇಲೆ ಅದು ದೀರ್ಘದರ್ಶನ, ಇವಾಗ ಕಾಲಜ್ಞಾನಗಳು ಅಂತ ಹೇಳ್ತಿರಲ್ಲ, ಆ ಕಾಲಜ್ಞಾನಗಳು ತುಂಬ ಕಾಲಜ್ಞಾನಗಳು ಓದಿ ಬರೆದಿದ್ದಾರೆ, ಆ ಕಾಲಜ್ಞಾನನ ಓದ್ತಾರೆ, ಆ ಕಾಲಜ್ಞಾನ ಪದ ಹಾಡುಗಳು ಓದ್ತೀವಿ. ಅದಾದಮೇಲೆ ಬುದ್ಧ ಭಗವಾನ್ ಅವ್ರ ದೀರ್ಘದರ್ಶನ ಅಂತ ಬಿಟ್ಟು ಒಂದು ಒಂದು 1.5 ಇದೆ ಬುದ್ಧ ಭಗವಾನ್, ಅವಾಗ ಆ ಟೈಮಲ್ಲಿ ಓದ್ತೀವಿ ಬುದ್ಧ ಭಗವಾನ್ ದೀರ್ಘದರ್ಶನ. ಅದಾದಮೇಲೆ ರಾತ್ರಿ 12 ಒಂದು ಒಣಕಮ್ ಇದೆ ಪ್ರೇಯರ್ ಇದೆ, ಅವಾಗ ಪ್ರೇಯರ್ ಮಾಡಿ ರಾತ್ರಿ ಅವಾಗಲೂ ಒಂದು ಬುದ್ಧ ಭಗವಾನ್ ದೀರ್ಘದರ್ಶನ ಇನ್ನೊಂದ್ಸರಿ ಹೇಳ್ತೀವಿ, ರಾತ್ರಿ 1:30 ಒಂದ್ಸರಿ ಹೇಳ್ತೀವಿ, ಪ್ರೇಯರ್ ಇದೆ ಅವಾಗಲೂ ಹೋಗ್ತೀವಿ, ಅವಾಗಲೂ ಬುದ್ಧ ಭಗವಾನ್ ದೀರ್ಘದರ್ಶನ ಹೇಳ್ಬರ್ತೀವಿ. ಹಿಂಗೆ ರಾತ್ರಿ 3 ಒಂದು ಪ್ರೇಯರ್ ಇದೆ, ಅದು ಮುಗಿಸ್ಕೊಂಡು ಬಂದು ಮುಗಿಸ್ಕೊಂಡು ಅಲ್ಲಿಗೆ ಕಟ್ಬಿಟ್ಟು ಮತ್ತೆ ಮಾರನೇ ದಿನ ಮತ್ತೆ 4:00 ಹಿಂಗೆ ಡೈಲಿ ರೊಟೀನ್, ಒಂದು ದಿನನೂ ಮಿಸ್ ಆಗೋದೇ ಇಲ್ಲ, ಮಿಸ್ ಆಗಿಲ್ಲ, ಏನು ನಡೆಯುತ್ತೆ. ಓಕೆ, ಅಂದ್ರೆ ಅಲ್ಲಿ ಕಂಪ್ಲೀಟ್ ಆಗಿ ವೇದಗಳ ಉಪಾಸನೆ ಅನ್ನೋದಾಗುತ್ತೆ, ಅದ್ರ ಬಗ್ಗೆ ಡೀಟೇಲ್ ಅನ್ನೋದು ನಮ್ಗೆ ಸಿಗುತ್ತೆ. ನಿಮ್ದು ಈಗ ಎಷ್ಟು ಕಂಪ್ಲೀಟ್ ಆಗಿದೆ ಅಂತ ಒಂದು ಇಲ್ಲ ಸರ್, ಹೇಳ್ತೀನಿ, ಹೇಳಕ್ ಬರಲ್ಲ ಅದು. ಅದು ಇವಾಗ ದುಡಿಮೆ ಮಾಡಿದೀನಿ ಅಂತಂದ್ರೆ ನೋಡಿ, ಒಂದು ಕಾರ್ ತಗೊಂಡೆ, ಒಂದು ಮನೆ ಕಟ್ಟದೆ, ಒಂದು ಸೈಟ್ ತಗೊಂಡೆ, ನೋಡಿ ಇಲ್ಲಿ ಒಡವೆ ಇದು ಹಾಕೊಂಡಿದ್ದೀನಿ, ನನ್ನ ಹೆಂಡತಿಗೆ ಅದು ಕೊಡಿಸಿದ್ದೀನಿ ಅಂತ ಹೇಳ್ಬೋದು. ಇದು ಜ್ಞಾನನ ಹೆಂಗೆ ಸರ್, ಯಾವ್ದ್ರಲ್ಲಿ ಅಳತೆ ಮಾಡ್ತೀರ? ಎಣ್ಣೆ ಹೊಡೆದ ಅಂದ್ರೆ ಎಷ್ಟು ಎಣ್ಣೆ ಹೊಡೆದ್ರೆ ಒಂದು ವಾಟರ್ ಹೊಡೆದಿನಿ, ವಾಟರ್ ಹೊಡೆದಿನಿ, ಅದು ಲೀಟರ್ ಲೆಕ್ಕ ಹಾಕ್ಬೋದು. ಇದು ಯಾವ್ದ್ರ ಲೆಕ್ಕ ಹಾಕ್ತೀರಾ, ತೂಕದಲ್ಲಿ ಲೆಕ್ಕ ಹಾಕ್ತೀರಾ, ಲೀಟರ್ ಲೆಕ್ಕ ಹಾಕ್ತೀರಾ? ಇಲ್ಲಿ ಪೊನ್ನರಂಗಂ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನದಲ್ಲಿ ಇರುವಂತ ವಿಶೇಷತೆ ಏನು? ನಮ್ಮಲ್ಲಿ ಈಗ ನಾವು ಮಾಮೂಲಿಯಾಗಿ ಶ್ರೀರಂಗಪಟ್ಟಣ ಆಗ್ಬೋದು, ರಂಗಸ್ವಾಮಿ ಆಗ್ಬೋದು, ನೀವು ಹೇಳಿದ್ರಿ, ನೀವು ನಾನು ಅವಾಗಲೇ ಹೇಳಿದೆ, ಯಾರೋ ಒಬ್ಬ ಮಹಾನ್ರ ಐಕ್ಯ ಆಗಿರೋದಕ್ಕೆ ಅದು ಕುರುಕ್ಷೇತ್ರ ಅಂತ ಹೇಳ್ತೀವಿ, ಇನ್ನೊಂದು ದೇವಸ್ಥಾನ ಅಂತ ಹೇಳ್ತೀವಿ. ಇದು ದೇವಸ್ಥಾನ ಅಲ್ಲ, ಅವಾಗಲಿಂದ ನಿಮ್ಗೆ ಹೇಳ್ತಾನೆ ಇದ್ದೀರ ನೀವು, ಪುನರಂಗ ದೇವಸ್ಥಾನ 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 ಅಲ್ಲ, ಅದು ಗುರುಕ್ಷೇತ್ರ. ಗುರುಗಳು ಇದರಲ್ಲಿದ್ದಾರೆ, ತಪಸ್ಸಲ್ಲಿದ್ದಾರೆ, ಅವಾಗಲೇ ನಾನು ಹೇಳಿದೆ ಅವ್ರ ಮಹಾನ್ರುಗಳೆಲ್ಲರೂ ಐಕ್ಯ ಆಗಿದ್ದಾರೆ, ನಮ್ಮ ದೈವ ಬಂದು ತಪಸ್ಸಲ್ಲಿದ್ದಾರೆ, ಅದು ಗುರುಕ್ಷೇತ್ರ. ಇದು ಪುನರಂಗ ದೇವಾಲಯ, ದೇವಾಲಯ ಇದು, ದೇವಾಲಯ ಅಂತ ಹೇಳ್ತೀವಿ, ಪುನರಂಗ ದೇವಸ್ಥಾನ ಅಲ್ಲ, ಇನ್ನೊಂದ್ಸರಿ ವರ್ಡ್ ಯೂಸ್ ಮಾಡ್ಬಿಟ್ಟು ದೇವಾಲಯ ಅಂತೇಳಿ, ದೇವಾಲಯ. ಅದೇ ರೀತಿಯಾಗಿ ಗುರುಕ್ಷೇತ್ರ ಇದು, ಇಲ್ಲಿ ಆಶ್ರಮ ಇಲ್ಲ ಸರ್, ಆಶ್ರಮ ಅಲ್ಲ, ಗುರುಕ್ಷೇತ್ರನೇ.
ಗುರುಕುಲ ಅಂತ. ಹೌದು, ಗುರುಕುಲ ಗುರುಕ್ಷೇತ್ರ.